नाच केल्दे हेग केल्तिदिया दुड्डु ना निहारिका कोट्लु अंत याक हेळ्दे नंगिंत मोदले कुमार अवरु हेळिद्रल्वा पावा आ कुमार अवरिगे दुड्डु कोडबेकाद्रे निहारिका कोड्लिल्ला नन्न गंडन्न केळि नाने तगोंड बंदे अंत हेळोकागलिल्वा हागे हेग हेळ्लि बाबा याक हेळोकागल्ल याक हेळबारदु अष्टक्के एनु निन्न प्रॉब्लम अंद्रे अंद्रे गिंद्रे अंत कवर् माड्बेड अय्यो अल्ल अण्ण मत्ते निहारिका संकोच पड़कोतिदिया निहारिका वर्तिसिद्लो आ विषय ताने दोड्डदागि होगळि तले मेले कूर्सिकोंडोरु चप्पलि होडितिद्रु आवाग अप्प अम्म निन्नन्न मेच्चुकोतिद्रु निहारिका अत्ते अवर कैलि चप्पलि एट्टु तिन्नबेकु अंद्रे अत्ते अवरिगे एष्टु नोवागबेकु एष्टु कोप बरबेकु हेळु अत्ते मावा अष्टो नोव पड़ोदु ननिगे इष्ट इल्ल बावा अवर अंत जातक होंदिरो सोसे यावाग बर्तालो अवर हेसरन्न यावाग उळिस्तालो अंत तुंबा दिनदिंद कादिद्रु निहारिका स्थानदल्लि नानिद्रु लावण्यक्क इद्रु बेरे यारे इद्रु हागेने होगळि संतोष पड़ता इद्रु निज हेळि ओंदे सलक्के आ संतोषन दूर माडु अंतिया मक्कळु एष्टे कोटि खर्चु माडिद्रु तंदे ताईगे अंत संतोषन कोडक्कागल्ल अंत संतोषक्के भागियागदे अवर नोवु अनुभवसोदु ननगे इष्ट इल्ल अदक्के हागे माडबेकागि बंतु अष्टे अल्लदे निहारिकन प्रीतियिंद बदलायिसिकोळ्ळोण अंत प्रयत्न माड्ता इदीनि अंतवर हत्र प्रीति बदलागोदु कूड इरुत्ता हेळोकागल्ल बावा ಒಂದೊಂದಸಲ ಕೆಟ್ಟ ಮನಸವರು ಕೂಡ ಸಡನ್ ಆಗಿ ಬದಲಾಗಿ ಬಿಡ್ತಾರೆ ಅಂತ ಅದ್ಭುತ ಏನಾದರೂ ನಡೆಯಬಹುದೇನೋ ಅಂತದ್ನ ನಿಹಾರಿಕಾ ಇಂದ ನೀನು ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ತಪ್ಪು ಮನುಷ್ಯ ಭರವಸೆ ಜೀವಿ ಬಾವ ಆ ಭರವಸೆಗೆ ನಂಬಿಕೆ ಜೊತೆ ಆದ್ರೆ ಏನಾದರೂ ನಡೆಯಬಹುದು ನಿಹಾರಿಕಾನ ಬದಲಾಯಿಸೋದಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇದೀನಿ ಹೇಗ್ ದಾರಿಗೆ ಬರಲ್ವೋ ನಾನು ನೋಡ್ತೀನಿ ಅಲ್ಲಿ ಅವರ ಸಂತೋಷಕ್ಕೆ ಕಾರಣ ಅದೆ ಇಲ್ಲಿ ನಿನ್ನ ನೋವು ಕಾರಣ ಆಗಿದೀನಿ ನನ್ನ ಕ್ಷಮಿಸು ಬಾವ ನನ್ನ ಮೇಲಿರೋ ಕೋಪ ಇನ್ನೂ ಕಡಿಮೆ ಆಗಿಲ್ವಾ ನಾನು ನೋಡ್ತಾ ಇದ್ರೆ ನಿನ್ನ ತುಟಿ ಮೇಲೆ ಕಿರುನಗೆ ಬರ್ತಾ ಇಲ್ವಾ ಹಾಗಿದ್ರೆ ನನಗೇನಾದರೂ ಪನಿಷ್ಮೆಂಟ್ ಕೊಡು ಅನುಭವಿಸ್ತೀನಿ ಬಸ್ಗೆ ಹೊಡಿಲ್ಲ ಅಥವಾ ಕುರ್ಚಿ ತರ ಕೂತ್ಕೊಳ್ಳ ಅಥವಾ ಮೇಲ್ಗಡೆಯಿಂದ ಹಾರ್ ಬಿಡ್ಲ ನಿನ್ನ ನೀನ್ ಪ್ರೀತಿಯಿಂದ ಹೊಡೆಯೋ ಏಟು ಸಿಹಿಯಾಗಿರತ್ತೆ ಬಾವಾ ನನ್ನ ಗಂಡನ ಕೋಪ ಮೇಣದ ಬತ್ತಿ ಹಾಗೆ ಅಂತ ನನಗೆ ಗೊತ್ತು ಬೇಗ ಕರಗೋಗುತ್ತೆ ಸಮಾಧಾನ ಮಾಡೋದ್ರಲ್ಲೂ ನೀನೇ ಮುಂದೆ ಇರ್ತೀಯ ತಾಳ್ಮೆಲೂ ನೀನೇ ಮುಂದೆ ಇರ್ತೀಯ ನಾನು ತುಂಬಾ ಅದೃಷ್ಟವಂತ ಈಸ್ಟಲ್ಲಿ ಉದಯಿಸಬೇಕಾಗಿರೋ ಸೂರ್ಯ ವೆಸ್ಟಲ್ಲಾದರೂ ಉದಯಿಸ್ತಾನೇನೋ ಆದರೆ ನಿಹಾರಿಕಾ ಮಾತ್ರ ಹಾಗೆ ಮಾಡಲ್ಲ ನೋ ಮಾಡಲ್ಲ ಹಾಗೆ ನಡೆಯಲ್ಲ ಏನಣ್ಣ ಈಸ್ಟ್ ವೆಸ್ಟ್ ಅಂತ ವಾಸ್ತು ಸಿದ್ಧಾಂತಿ ಹಾಗೆ ಏನೇನೋ ಮಾತಾಡ್ತಿದ್ಯಾ ಎಷ್ಟೇ ಯೋಚನೆ ಮಾಡಿದ್ರು ಅರ್ಥ ಆಗ್ತಾ ಇಲ್ಲ ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ಯೋ ಹೇಳು ನಾವೇನಾದರೂ ಸಹಾಯ ಮಾಡಿ ಸಮಸ್ಯೆಯಿಂದ ಹೊರಗಡೆ ತರಕ್ಕಾಗತ್ತೇನೋ ನಿಹಾರಿಕಾ ವರ್ತನೆ ಬಗ್ಗೆನೆ ಏನಾಯ್ತು ಹತ್ತು ವರ್ಷದಿಂದ ನಮ್ಮ ಮನೇಲಿ ಕೆಲಸ ಮಾಡ್ತಿರೋ ಕೆಲಸದವಳು ಗಂಗಾ ಸಂಬಳ ಜಾಸ್ತಿ ಮಾಡು ಅಂತ ಕೇಳಿದಕ್ಕೆ 10 ರೂಪಾಯಿ ಕೂಡ ಜಾಸ್ತಿ ಮಾಡ್ದೇನೆ ಕೆಲಸದಿಂದಾನೇ ತೆಗೆದು ಹಾಕಿದ್ಲು ಅಂಥದ್ದು ಅವನ್ ಯಾರೋ ಊರಿಂದ ಬಂದು ನನ್ನ ಹೆಂಡತಿಗೆ ಆಪರೇಷನ್ ಅಂತ ಹೇಳ್ತಿದ್ದಾಗೇನೆ 2 ಲಕ್ಷ ಸಹಾಯ ಮಾಡೋದಕ್ಕೆ ನಿಹಾರಿಕಾಗೆ 2 ಕೈ ಬಂತು ಅಂದ್ರೆ ನನಗೆ ಸ್ವಲ್ಪನೂ ನಂಬಕ್ಕಾಗ್ತಾ ಇಲ್ಲ
ಹೌದಣ್ಣ, ಆ ವಿಷಯದಲ್ಲಿ ನನಗೂ ಕೂಡ ತುಂಬಾ ಅನುಮಾನಗಳಿದೆ. ನಿಹಾರಿಕಾದಂತೂ ಅಷ್ಟು ದೊಡ್ಡ ಮನ್ಸಲ್ಲ ಅಂತ ನಮ್ಮೆಲ್ಲಾರ್ಗೂ ಗೊತ್ತು. ಅದು ಮಾತ್ರ ನಿಜ. ಎಂಜಲ್ ಕೈಯಲ್ಲಿ ಕಾಗೇನು ಓಡಿಸಲ್ಲ ಅಂತಾರಲ್ಲ, ಅಂತವಳೆ ನಿಹಾರಿಕಾ. ಏನೋ ನಡೆದಿದೆ. ಹಳ್ಳಿಯವನ್ಗೆ ದಾನ ಮಾಡಿರೋ 200,000 ಹಿಂದೆ ಏನೋ ಸ್ಟೋರಿ ಇದೆ. ಅದನ್ನ ನಾನು ಕಂಡುಹಿಡಿತೀನಿ. ನಾನು ಕೂಡ ಕಂಡುಹಿಡಿತೀನಿ ಅಣ್ಣ. ಕಂಡುಹಿಡಿತೀನಿ ಅಂತ ಇಬ್ರು ದೊಡ್ಡ ಡಿಟೆಕ್ಟಿವ್ಸ್ ತರ ಹೊರಡ್ತಿದ್ದೀರ, ಅದರಿಂದ ನಿಮ್ಗೇನು ಉಪಯೋಗ? ಫ್ರೀ ಆಗಿರೋದಕ್ಕಿಂತ ಏನೋ ಒಂದು ಕೆಲಸ ಮಾಡೋದು ಬೆಟರ್ ಅಲ್ವಾ ವಸಂತ? ನಾನ್ ಮಾತ್ರ ಫ್ರೀ ಆಗಿದ್ದೀನಿ ಅಲ್ವಾ ಅಂತ ಕಂಡುಹಿಡಿಬೇಕು ಅಂತ ಅನ್ಕೋತಿಲ್ಲ ಅಣ್ಣ. ಮತ್ತೆ ಏನ್ ಸಿಸ್ಟರ್, ಏನೋ ಫ್ಲಾಶ್ ಬ್ಯಾಕ್ ಹೋದಾಗಿದ್ಯಾ? ಹೌದಣ್ಣ. ಎಷ್ಟನೇ ರೀಲ್ ಅಂತ ಹೇಳಿದ್ರೆ ನಾವು ಕೂಡ ಆ ರೀಲ್ ನ ನೆನಪು ಮಾಡ್ಕೋತೀವಿ. ನಿಹಾರಿಕಾ ನಮ್ಮ ಆಸ್ತಿ ಲಿಸ್ಟ್ ಬರ್ಕೊಂಡಿದ್ಲು ಅಲ್ವಾ, ಆ ರೀಲ್ ನೆನ್ಪಿಗೆ ಬಂತು. ಅವತ್ತು ಪೇಪರ್ ಮೇಲೆ ನನಗ್ ಸೇರ್ಬೇಕಾಗಿರೋದು ಅಂತ ಬರ್ಕೊಂಡಿದ್ಲು. ಅತ್ತೆ ಕೇಳಿದ್ದಕ್ಕೆ ಏನೇನೋ ಹೇಳಿ ಬಣ್ಣ ಹಚ್ಚಿ ಬದಲಾಯಿಸ್ಬಿಟ್ಲು. ಅವಾಗಿಂದ ನಿಹಾರಿಕಾ ಮೇಲೆ ನನ್ಗೆ ಅನುಮಾನಗಳು ಜಾಸ್ತಿ ಆಗಿದೆ. ನಮ್ಗೇನು ಉಳಿಸ್ದೇನೆ ಆಸ್ತಿನೆಲ್ಲ ಹೊಡ್ಕೋತಾಳೆ ಅಂತ ಅನ್ಸ್ತಾ ಇದೆ. ಅದಕ್ಕೆ ನಿಹಾರಿಕಾ ಮಾಡಿರೋ ತಪ್ಪನ್ನ ನಾವು ಬಯಲ್ ಮಾಡಿದ್ವಿ ಅನ್ಕೋ, ಮನೆ ಯಜಮಾನ್ಕೆ ನಿಹಾರಿಕಾ ಕೈಯಿಂದ ಜಾರ್ ಹೋಗುತ್ತೆ. ಅವಾಗ ಅತ್ತೆ ಹತ್ರ ನಾನ್ ಅಪ್ಲಿಕೇಶನ್ ಹಾಕ್ತೀನಿ. ಜಾತಕ ಹೊಂದದೇ ಇರೋ ಸೊಸೆಗೆ ಅಮ್ಮ ಯಜಮಾನ್ಕೆ ಕೊಡಲ್ಲ ಅಲ್ವಾ? ಒಂದ್ ಚಾನ್ಸ್ ಕೊಡಿ ಅಂತ ಕೇಳ್ತೀನಿ. ಹೋಗ್ಲಿ ಬಿಡು ಪಾಪ ಅಂತ ಕೊಡ್ತಾರೆ. ಆಮೇಲೆ ಈ ದೊಡ್ಡ ಸೊಸೆದೆ ಯಜಮಾನ್ಕೆ ಆಗುತ್ತೆ. ಊಹಿಸ್ಕೋತಾ ಇದ್ರೆ ಎಷ್ಟು ಅದ್ಭುತವಾಗಿದೆ ಸಿಸ್ಟರ್. ಅದಕ್ಕೆ ಕಂಡು ಹಿಡಿತೀನಿ, ನಿಹಾರಿಕಾ ಮೋಸನ ತಿಳ್ಕೋತೀನಿ. ಆಲ್ ದ ಬೆಸ್ಟ್ ಸಿಸ್ಟರ್, ನಾನು ಕೂಡ ಅದೇ ಕೆಲ್ಸದಲ್ಲಿ ಇರ್ತೀನಿ. ನಿಹಾರಿಕಾ ವಿಷಯ ಆಮೇಲೆ, ಮೊದ್ಲು ನೀನ್ ಕಾವ್ಯ ಬಗ್ಗೆ ಯೋಚನೆ ಮಾಡು. ಎಲ್ಲಾರ್ ಸಮಸ್ಯೆನೂ ಯಾವ್ದೋ ಒಂದ್ ರೀತಿಲಿ ತೀರ್ತಿದೆ. ನನ್ ಮಗಳ ಮದುವೆ ಸಮಸ್ಯೆ ಮಾತ್ರ ತೀರ್ತಿಲ್ಲ. ಮಗಳಿಗೆ ಒಳ್ಳೆ ಸಂಬಂಧ ನೋಡು, ಬೇಗ ಮದ್ವೆ ಮಾಡ್ಬಿಡೋಣ. ಇಲ್ಲ ಅಂದ್ರೆ ನಿನ್ ಹಾಗೆ ಈ ಮನೆಗೆ ಸೀಮಿತವಾಗ್ಬಿಡ್ತಾಳೆ. ನೋ, ಹಾಗಾಗೋದಕ್ ಬಿಡೋದಿಲ್ಲ. ಹೌದು, ಕಾವ್ಯ ಕಾಣಿಸ್ತಾ ಇಲ್ವಲ್ಲ? ಏನೋ ಕೆಲ್ಸ ಇದೆ ಅಂತ ಹೊರಗಡೆ ಹೋಗಿದ್ದಾಳೆ. ವಯಸ್ಸಿಗೆ ಬಂದಿರೋ ಹುಡುಗಿನ ಹಾಗ ಹೊರಗಡೆ ಬಿಡಬಾರ್ದು ವಸಂತ. ಯಾರೋ ಫ್ರೆಂಡ್ ನೋಡ್ಕೊಂಡ್ ಬರ್ತೀನಿ ಅಂದ್ಲು. ನಮ್ ಮಗಳ ಹಣೆಯಲ್ಲಿ ಏನ್ ಬರ್ದಿದ್ಯೋ, ಅವಳಿಗೆ ತಕ್ಕ ಜೋಡಿನ ಎಲ್ಲಿ ಹುಡುಕ್ಬೇಕೋ. Come on. Better? Here, ice cream tagoba. ದಿನಕ್ಕೆ ನನ್ನ ದೇವತೆ ದರ್ಶನ ಬಗ್ಗೆ ಕಡಿಮೆ ಹೋಗ್ತಾ ಇದೆ. ಹೇಳ್ದೆ ಅಲ್ವಾ ಮನೇಲಿ ಸಿಚುಯೇಷನ್ಸ್ ಚೆನ್ನಾಗಿಲ್ಲ ಅಂತ. ನೀನು ಹಾಗೆ ಹೇಳಿದ್ರೆ ಇನ್ಮೇಲೆ ನಮ್ಮ ಲವ್ ಮ್ಯಾರೇಜು ಮಕ್ಕಳು ಎಲ್ಲ ಫೋನಲ್ಲೇ ಆಗಬೇಕು. ನಿನ್ನ ನೋಡ್ದಿರೋದಕ್ಕೆ ಎಷ್ಟು ಕಷ್ಟ ಗೊತ್ತಾ? ನನಗೂ ಹಾಗೆ ಆಗ್ತಿದೆ, ಆದ್ರೆ ಏನ್ ಮಾಡೋದು ಹೇಳು. ಇದಕ್ಕೂ ಮುಂಚೆ ಟೈಮ್ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇತ್ತು. ನಾವು ಪ್ರೀತಿ ಮಾಡಕ್ ಶುರು ಮಾಡಿದ್ಮೇಲೆ ತುಂಬಾ ನಿಧಾನವಾಗಿ ಹೋಗ್ತಾ ಇದೆ. ನಾವು ಭೇಟಿ ಆಗದೇ ಇರೋದು ಟೈಮ್ಗೂ ಸಹಿಸ್ಕೊಳಕ್ ಆಗ್ತಿಲ್ಲ ಅನ್ಸುತ್ತೆ. ಹೌದಾ? ರಿಸೀವ್ ಮಾಡದೆ ಹೋದ್ರೆ ಮಾತು ಮಾತ್ಕೋ ಫೋನ್ ಮಾಡ್ತಿರ್ತಾಳೆ. ಹಲೋ, ಹೇಳೋ. ಎಲ್ಲಿದ್ಯಾ ಬೇಬಿ?
ನಾನಾ? ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅನ್ನೋ ವ್ಯಕ್ತಿ ಜೊತೆ ಇದ್ದೀನಿ. ನಾನಲ್ದೆ ಅಷ್ಟೊಂದು ಇಂಪಾರ್ಟೆಂಟ್ ಯಾರು? ನೀನು ಇಂಪಾರ್ಟೆಂಟೆ ಕಣ. ನೀನು ಅಲ್ಲಿದ್ಯಾ, ಇವ್ರು ಇಲ್ಲಿದ್ದಾರೆ. ಸರಿ, ನಾನು ಬ್ಯುಸಿ ಆಗಿದ್ದೀನಿ, ಮತ್ತೆ ಕಾಲ್ ಮಾಡ್ತೀನಿ. ಒಂದು ಮುತ್ತಾದ್ರೂ ಕೊಡು. ಅಂಥ ವ್ಯಾಲ್ಯೂಯಬಲ್ಸ್ನ ಎಲ್ಲಂದ್ರಲ್ಲಿ ಯಾವಾಗಂದ್ರವಾಗ ಕೊಡಬಾರ್ದು. ಅಲ್ಲಿಗೆ ಬರ್ತೀನಿ ಇರು. ಬಾಯ್. ಬಾಯ್. ಯಾರದು? ಫ್ರೆಂಡ್. ಯಾರು? ಚಿನ್ನನ? ಹಾ ಹೌದು, ಅವನೇ. ಆದ್ರೆ ಲೇಡಿ ವಾಯ್ಸ್ ಕೇಳ್ದ ಹಾಗೆ ಅನ್ನಿಸ್ತು. ಅವನ್ ವಾಯ್ಸ್ ಹಾಗೆ ಇರುತ್ತೆ. ಹಾಗಿರಲ್ಲ ಅಲ್ವಾ? ನೀನ್ ಅನ್ಕೊಂಡಿರೋದೇ ಬೇರೆ, ನಾನ್ ಹೇಳ್ತಿರೋನೇ ಬೇರೆ. ಅಷ್ಟಕ್ಕೂ ಒಳ್ಳೆ ರೊಮ್ಯಾಂಟಿಕ್ ಮೂಡಲ್ಲಿ ಇರ್ಬೇಕಾದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ತರ ಈ ಪ್ರಶ್ನೆಗಳು ಯಾಕೆ? ಸಾರಿ ಸಾರಿ. ಸಿಚುಯೇಷನ್ಸ್ ಚೆನ್ನಾಗಿಲ್ಲ, ಅದಕ್ಕೆ ಹಾಗೆ ಹೇಳಿದೆ. ಆದಷ್ಟು ಬೇಗ ನಾವು ಮೀಟ್ ಆಗಬೇಕು. ಶ್ಯೂರ್. ಬಾಯ್ ಬೇಬಿ. ಬಾಯ್. ಯಾವಾಗ ಕರೆದ್ರು ಹೊರಗಡೆನೆ ಮೀಟ್ ಆಗೋಣ ಅಂತೀಯಲ್ಲ, ನನ್ನ ರೂಮ್ಗೆ ಯಾಕೆ ಬರಬಾರ್ದು? ರೂಮಿಗೆ ಬಂದ್ರೆ ನೀನು ಮುತ್ತಿಗೆ ನಿಲ್ದೇನೆ ಮಿತಿ ಮೀರ್ತೀಯ, ಅದಕ್ಕೆ. ಪ್ಲೀಸ್ ಬಂಗಾರ. ಹ್ಮ್. ಪ್ಲೀಸ್ ಪ್ಲೀಸ್. ಯಾರು ಇವನು? ನಾನು ಕಾವ್ಯ ಬಾಯ್ ಫ್ರೆಂಡು. ನೀವ್ಯಾರು? ಬಾಯ್ ಫ್ರೆಂಡಾ? ಹೌದು. ಹೀಸ್ ಎ ಬಾಯ್, ಮೈ ಫ್ರೆಂಡ್, ಬಾಯ್ ಫ್ರೆಂಡ್. ತಲೆ ಕೆಟ್ಟಿದ್ಯಾ ನಿಂಗೆ? ಯಾರು ಕಾವ್ಯ? ನಮ್ಮ ಮಾವನ್ ವೈಫ್, ನಮ್ಮ ಮನೆಯಲ್ಲೇ ಇರ್ತಾಳೆ. ಎಕ್ಸ್ಕ್ಯೂಸ್ ಮೀ. ಯು ಶಟ್ ಅಪ್. ಏನೇ ನಿನ್ ಪ್ರಾಬ್ಲಮ್? ಇಲ್ಲಿಗೆ ಯಾಕೆ ಬಂದೆ? ನಾನ್ ಎಲ್ಲಿಗೆ ಬಂದ್ರೆ ನಿನಗೇನು? ನಿಮ್ ಅಮ್ಮಂಗೆ ಏನ್ ಹೇಳ್ಬಿಟ್ಟು ಬಂದೆ? ರೋಜಾ ಹತ್ರ ಹೋಗ್ತಿದ್ದೀನಿ ಅಂದ್ಯಾ? ಪೂಜಾ ಹತ್ರ ಹೋಗ್ತಿದ್ದೀನಿ ಅಂದ್ಯಾ? ಅದ್ ನಿನಗೆ ಅನವಶ್ಯಕ. ಮನೆಗ್ ನಡಿ. ಏನ್ ನಿನ್ ಸಮಸ್ಯೆ? ನೀನು ವೇದವತಿ ಅವರ ಮೊಮ್ಮಗಳು. ಅದಕ್ಕೆ ಹೀಗ್ ಸುತ್ತಾಡೋದು ಒಳ್ಳೇದಲ್ಲ. ಸುತ್ತಾಡೋದು ಅಂತೀಯಲ್ಲ, ಮನೆ ಯಜಮಾನಿ ನೀನು ಅನ್ನೋ ತರ ನನ್ಗೆ ಆರ್ಡರ್ ಮಾಡ್ತಿದ್ಯಲ್ಲ. ಬಾಯ್ ಮುಚ್ಕೊಂಡು ಬಾ. ನಾನ್ ಬರಲ್ಲ, ಹೀಗೆಲ್ಲ ಆಡ್ಬೇಡ, ಬಾ. ಹಲೋ ಮೇಡಮ್. ಯಾರೋ ನೀನು? ಎಲ್ಲಿರ್ತೀಯ? ನಿಮ್ ಅಪ್ಪ ಅಮ್ಮ ಯಾರು? ನಿನ್ ಅಡ್ರೆಸ್ ಏನು? ಅವೆಲ್ಲ ನಿಮ್ಗೆ ಯಾಕ್ರಿ? ನಂಗೆ ಬೇಕು, ಹೇಳು. ಅದು ಇನ್ನೊಂದ್ಸಲ ನಮ್ ಕಾವ್ಯಂಗ್ ಫೋನ್ ಮಾಡಿದ್ರು ಭೇಟಿ ಆದ್ರು ಸರಿಯಾಗಿರಲ್ಲ ನೋಡು. ಜೈಲಿಗೆ ಹೋಗ್ತೀಯ. ನೀನ್ ಬಾ. ಯಪ್ಪ, ರೆಬಲ್ ಆಗಿದ್ದಾಳೆ. ಬಿಡು ಬಿಡು. ರೊಕ್ಕೆ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಏನಾಯ್ತು ಅವನೇ? ಬಾವ, ಅತ್ತೆ ಮಾವ ಇದ್ದಾರ? ಒಳಗಡೆ ಇದ್ದಾರೆ. ಬೇರೆಯವರೆಲ್ಲ ಎಲ್ಲಿದ್ದಾರೆ? ಮೇಲಿದ್ದಾರೆ. ಬಾ ಬಿಡು. ಅಯ್ಯೋ, ಏನಾಯ್ತು? ಮೇಲ್ಗಡೆ ಬಾ, ಹೇಳ್ತೀನಿ. ಅವನಿಗೆ ಏನಾಯ್ತು? ಬಿಡು. ಅವನೇ ಮೇಲ್ಗಡೆ ಬಾ, ಹೇಳ್ತೀನಿ. ಅದೇ ಅಲ್ವಾ, ನೀನು ಹಳ್ಳಿ ಅವನಿಗೆ ಸಹಾಯ ಮಾಡ್ದೆ ಅಂದ್ರೆ ನನಗ್ ಸ್ವಲ್ಪನೂ ನಂಬಿಕೆ ಆಗ್ತಾ ಇಲ್ಲ. ಆದ್ರೆ ಅವನೇ ನಿನಗೆ ಅಷ್ಟು ಫೇವರ್ ಮಾಡೋದ್ರಲ್ಲಿ ಇನ್ನೇನೋ ಅರ್ಥ ಇದೆ ಅನ್ನಿಸ್ತಿದೆ. ಕೈ ಬಿಡು ಅಂದೆ. ಅವನಿ ಅಯ್ಯಯ್ಯೋ. ಕಾವ್ಯ,
ಏನಾಯ್ತೀಗ? ನನ್ ಮಗಳನ್ ಯಾಕೆ ಹಾಕ್ತಾಳದೆ? ಕಾವ್ಯ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ಲು, ಹೊರಗಡೆ ಅಂದ್ಲು, ಬೇರೇನು ಹೇಳಿಲ್ಲ. ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಸರಿಯಾಗಿ ತಿಳ್ಕೊಬೇಕಲ್ವಾ? ಈಗ ಏನಾಯ್ತು ಅಂತ ಮೊದ್ಲು ಬೇಗ ಹುಡುಗನ್ ಹುಡುಕಿ ಮದ್ವೆ ಮಾಡಿ. ನನ್ ಮದ್ವೆ ವಿಷಯ ನಿನಗೆ ಯಾಕೆ? ಬೇಡದಿರೋ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ. ನೀನ್ ಇಷ್ಟೊಂದು ಸ್ಟ್ರಾಂಗ್ ಆಗಿ ಹೇಳ್ತಾ ಇದೀಯ ಅಂದ್ರೆ ಸ್ಟ್ರಾಂಗ್ ಆಗಿ ರೀಸನ್ ಇರ್ಬೇಕು. ಏನದು? ಹೊರಗಡೆ ಒಂದ್ ಹುಡುಗನ್ ಜೊತೆ ಐಸ್ ಕ್ರೀಮ್ ಪಾರ್ಲರ್ ನಲ್ಲಿ ಕಾಣಿಸಿದ್ಲು. ಅವನ್ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದ್ಲು. ನಾನ್ ಹೋಗಿ ಕೇಳಿದಕ್ಕೆ ಅವನಿಂದ ಆಗ್ಲಿ ಕಾವ್ಯಿಂದ ಆಗ್ಲಿ ಸರಿಯಾಗಿ ಉತ್ತರ ಸಿಗ್ಲಿಲ್ಲ. ಯಾಕಿಲ್ಲ? ಅವನ್ ಬಗ್ಗೆ ಹೇಳ್ದೆ ಅಲ್ವಾ? ಅದು ಸುಳ್ಳು. ಹೇಳು ಕಾವ್ಯ. ಕಾವ್ಯ ನಮ್ ಯಾರಿಗೋ ಗೊತ್ತಾಗ್ದಿರೋ ಹಾಗೆ ಆ ಹುಡುಗನ್ ಜೊತೆ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಿದ್ದಾಳೆ ಅಂತೀನಿ. ಏನ್ ಕಾವ್ಯ, ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ನನ್ ಮೇಲೆ ಅನುಮಾನನ ನಿಹಾರಿಕಾ? ಆ ಹುಡುಗ ಜಸ್ಟ್ ಅ ಫ್ರೆಂಡ್, ದಟ್ಸ್ ಆಲ್. ನಾರ್ಮಲ್ ಫ್ರೆಂಡ್ಸ್ ಜೊತೆ ಅಷ್ಟು ಸಲಿಗೆ ಎಂದಿರ್ತಾರಾ? ನೀನು ತಪ್ಪಾಗಿ ಊಹಿಸ್ಕೋತಿದ್ಯಾ. ಯಾಕೆ ಹಾಗೆ ಊಹಿಸ್ಕೋತಾಳೆ? ಅವನಿ ಮೆಚ್ಯೂರಿಟಿ ಇಲ್ದಿರೋಳಲ್ಲ ನಿನ್ ಹಾಗೆ. ನಿನ್ ಹತ್ರ ಏನೋ ಮಿಸ್ಟೇಕ್ ಇದೆ, ಇಲ್ಲ ಅಂದ್ರೆ ಅವನಿ ಎಲ್ಲರ ಮುಂದೆ ನಿನ್ನ ಹೀಗೆ ಕರ್ಕೊಂಡ್ ಬರ್ತಿರ್ಲಿಲ್ಲ. ನಿನ್ ಹೆಂಡತಿನ ಬೇರೆ ವಿಷಯಗಳಲ್ಲೆಲ್ಲ ಸಪೋರ್ಟ್ ಮಾಡ್ಕೋ, ನನ್ ಮಗಳ ವಿಷಯದಲ್ಲಿ ಮಾತ್ರ ಸಪೋರ್ಟ್ ಮಾಡ್ಬೇಡ. ನೋಡು ಅವನಿ, ನನ್ನ ಮಗಳು ಅಮಾಯಕಿ, ಮನೇಲಿರೋ ಹುಡುಗಿ, ಇಲ್ಲಿ ಸಲದ ಆರೋಪ ಮಾಡ್ಬೇಡ. ಕಾವ್ಯನ ಶ್ರೀಕರ ಕೊಟ್ಟು ಮದ್ವೆ ಮಾಡೋಣ ಅನ್ಕೊಂಡ್ವಿ, ಆಗ್ಲಿಲ್ಲ. ವಿಕಾಸ ಕೊಟ್ಟು ಮದ್ವೆ ಮಾಡೋಣ ಅನ್ಕೊಂಡ್ವಿ, ಅವನ್ ಏನಾದ್ನೋ ಗೊತ್ತಿಲ್ಲ. ಪ್ರತಿ ಸಾರಿ ಕಾವ್ಯ ತನ್ನ ಲೈಫ್ ಪಾರ್ಟ್ನರ್ ವಿಷಯದಲ್ಲಿ ಡಿಸಿಷನ್ ಕುಟುಂಬ ಸದಸ್ಯರಿಗೆ ಬಿಟ್ಟಿದ್ದಾಳೆ ಹೊರತು ಸ್ವಂತ ನಿರ್ಧಾರ ಯಾವತ್ತೂ ತಗೊಂಡಿಲ್ಲ. ಅಂತವಳು ಬಾಯ್ ಫ್ರೆಂಡ್ ಜೊತೆ ಯಾಕೆ ತಿರುಗ್ತಾಳೆ? ತಿರುಗ್ತಾ ಇರೋದಕ್ಕೆ ನಿಮ್ ಮುಂದೆ ಕರ್ಕೊಂಡ್ ಬಂದಿದ್ದೀನಿ. ಅವಳಗ್ ಬುದ್ಧಿ ಹೇಳಿ ಸರಿಯಾದ ದಾರಿಗೆ ತರ್ತೀರಾ ಅಂತ. ಆಚಾರ ಸಂಪ್ರದಾಯಗಳನ್ನ ಗೌರವಿಸು ವೇದವತಿ ಕುಟುಂಬದ ಸದಸ್ಯರು ಯಾರು ತಪ್ಪು ಮಾಡೋದಿಲ್ಲ ಅವನಿ. ಈ ಮಾತನ್ನ ನೀನೇ ಹೇಳ್ಬೇಕು ಬಿಡು. ಅವನಿ ಮಾತನ್ನ ಸರಿಯಾಗಿ ಆಡು. ಅಯ್ಯೋ, ಅವನಿ ಯಾಕೆ ಹೇಳ್ತಿದ್ದಾಳೆ ಅಂತ ಯಾರು ಅರ್ಥ ಮಾಡ್ಕೊಳ್ತಿಲ್ವಲ್ಲ? ಯಾಕೆ ನನ್ನ ಮಗಳ ಮೇಲೆ ಅವನೇ ಅಧಿಕಾರ ಏನು? ನಿಹಾರಿಕಾ ಮಾಡ್ತಿರೋ ಕೆಲ್ಸಗಳನ್ನ ಅಧಿಕಾರ ಅಂತಾರೆ, ಅವನಿ ಮಾಡೋ ಕೆಲ್ಸಗಳನ್ನ ಜವಾಬ್ದಾರಿ ಅಂತಾರೆ ಅಕ್ಕ. ವಾ, ಏನ್ ವಿವರಣೆ ಕೊಟ್ಟೆ ಬ್ರದರು. ನೀವೆಲ್ಲ ತುಂಬಾ ಒಳ್ಳೆಯವರು, ನಿಮ್ಮನ್ ಬಿಟ್ರೆ ಇರೋರೆಲ್ಲ ಕೆಟ್ಟವರು ಅಂತಿದ್ಯಾ? ನನ್ನ ಮಗಳ ಮೇಲೆ ನೀನ್ ಅಧಿಕಾರ ಚಲಾಯಿಸಬೇಡ. ಕಾಲೇಜ್ ಹುಡುಗರು ಅಂದ್ಮೇಲೆ ಹುಡುಗಿರ ಜೊತೆ ಹುಡುಗರ ಜೊತೆ ಒಂದೇ ತರ ಇರ್ತಾರೆ, ಜೊತೆಗೆ ಓಡಾಡ್ತಾರೆ, ತಪ್ಪೇನಿದೆ ಅದರಲ್ಲಿ? ಆದ್ರೂ ತಿರುಗೋದ್ರ ಬಗ್ಗೆ, ಪ್ರೀತಿ ಬಗ್ಗೆ ನೀನ್ ಮಾತಾಡ್ತಿರೋದು ತುಂಬಾ ವಿಚಿತ್ರವಾಗಿದೆ ಅವನಿ. ಅವನಿ ಮಾತಾಡಿದ್ರಲ್ಲಿ ತಪ್ಪೇನಿದೆ? ಅದಕ್ಕೆ ಅವನಿ ಗೈಡ್ ಆಗಿ ವರ್ಕ್ ಮಾಡಿದ್ಲು, ನಿನ್ನ ಪ್ರೀತಿಸಿದ್ಲು, ನಿನ್ ಜೊತೆ ತಿರುಗಾಡಿದ್ಲು, ಯಾರಿಗೂ ಹೇಳ್ದೇನೆ ನಿನ್ನ ಮದ್ವೆ ಮಾಡ್ಕೊಂಡ್ಲು. ಅದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿದ್ಯಾ? ಹಾಗೆ ಪ್ರಶ್ನೆ ಮಾಡು ಅಕ್ಕ. ಹೇಳೋದೇನೋ ಒಳ್ಳೆ ನೀತಿಗಳು, ಮಾಡೋದೇನೋ ಕೆಟ್ಟ ಕೆಲ್ಸಗಳು. ಸರಿ, ನೀನ್ ಅಂದಾಗೆ ಮಾತಾಡ್ಕೊಳ್ಳೋಣ. ನಾವು ಪ್ರೀತಿಸಿದ್ವಿ, ಓಡಾಡದ್ವಿ, ಮದ್ವೆ ಮಾಡ್ಕೊಂಡ್ವಿ. ಕಾವ್ಯ ಹಾಗೆ ಒಪ್ಕೋತಿಲ್ಲ ಅಲ್ವಾ? ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಿಲ್ಲ ಅಲ್ವಾ? ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ರೆ ಹೇಳೋದಕ್ಕೆ ಹೇಳಿ. ಕಾವ್ಯ, ನಿನ್ಗೇನು ಭಯ ಇಲ್ಲ. ಈ ಮನೆಯಲ್ಲಿ ಎಲ್ಲರದು ಲವ್ ಮ್ಯಾರೇಜ್, ಏನ್ ನಡಿಬೇಕೋ ಅದೇ ನಡೆಯುತ್ತೆ, ಹೇಳು. ಇಂಥ ಸಮಯದಲ್ಲಿ ಹೇಳೋದು ನನ್ಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೋ ಗೊತ್ತಿಲ್ಲ. ನನ್ ಮಗಳು ಪ್ರೀತಿ ಗೀತಿ ಅಂತ ಎಲ್ಲಾರ ತರ ತಿರ್ಗಲ್ಲ. ಹಾಗ ತಿರ್ಗಿದ್ರೆ ನಾನೇ ಕಾಲು ಕೈ ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ. ಅಯ್ಯೋ, ನಿಜವಾಗ್ಲೂ ಹೇಳ್ಬಾರ್ದು. ಹೇಳು ಕಾವ್ಯ. ಅಂಥದ್ದೇನೂ ಇಲ್ಲ ನಿಹಾರಿಕಾ. ನನ್ನ ಮಗಳ ಬಗ್ಗೆ ನೀನ್ ತಪ್ಪಾಗಿ ಮಾತಾಡೋ ಅಗತ್ಯ ಇಲ್ಲ. ಹೇಗ್ ನೋಡ್ಕೋಬೇಕೋ ನಮಗ್ ಚೆನ್ನಾಗ್ ಗೊತ್ತು. ಇಲ್ಲದೇ ಇರೋ ಆರೋಪ ಎಲ್ಲ ಮಾಡ್ಬೇಡ. ಅನವಶ್ಯಕವಾಗಿ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದ್ಲು. ಅವನಿ, ಈ ಮನೆಯಲ್ಲಿ ಯಾರಿಗೂ ನೆಮ್ಮದಿಯಾಗಿ ಇರೋದಕ್ ಬಿಡಲ್ವಾ? ಯಾವಾಗ್ಲೂ ಏನಾದ್ರೂ ಒಂದ್ ಮಾಡ್ತಾನೆ ಇರ್ತೀಯಲ್ಲ. ಎದುರುಗಡೆ ಇರೋರ್ ಸಂತೋಷವಾಗಿದ್ರೆ ಅವಳಗ್ ಸಹಿಸಲ್ಲ ಅಲ್ವಾ? Thank you.
ನಿಹಾರಿಕಾಯಿಂದ ಯಜಮಾನ್ಗೆ ಕಿತ್ಕೊಳ್ಳಕ್ಕೆ ಇದೆಲ್ಲ ಮಾಡ್ತಿದ್ಯಾ? ಸಂಬಂಧ ಇಲ್ದೇನೆ ಏನ್ ಮಾತಾಡ್ತಿದ್ಯಾ ಅದಕ್ಕೆ? ಸಂಬಂಧ ಇಲ್ದೇನೆ ಯಾಕೆ ಮಾತಾಡ್ತೀನಿ ಶ್ರೀಕರ್? ಸಂಬಂಧ ಇದೆ.